ಐದ್ ಸಾವಿರಕ್ಕೋ ಸಾವಿರಕ್ಕೋ ಮಾರ್ಬಿಡ್ರಿ. ಹೊಸದಾಗಿ ಜೀವನ ಏನ್ ಹೊಸದಾಗಿ ಜೀವನ ರೂಪ ಮಾಡೋದು? ಇವತ್ತು ಎಲ್ಲರೂ ಡಾಕ್ಟರ್, ಎಲ್ಲರೂ ಇಂಜಿನಿಯರ್, ಎಲ್ಲರೂ ಇನ್ಸ್ಪೆಕ್ಟರ್ಗಳು. ಅಡಿಷನಲ್ ಆಗಿ ನೇಮ್ ಮಾಡಿರುವಂತಹ ಅಳ್ಳಿಕರ್ ಸಂತೋಷ್ ಅವರು ವರ್ತು ಸಂತೋಷ್ ಅಂತ ಹೇಳ್ತಾರೆ. ಅವರು ಇವತ್ತು ನಮ್ಮ ಆಸೆ ಕೆಲವರು ಇವತ್ತು ನಾಯಿ ಸಾಕ್ತಾರೆ, ಅದನ್ನ ಏನಕ್ಕೋಸ್ಕರ ಸಾಕ್ತಾರೆ? ಮಾರ್ಕೆಟಿಂಗ್ಗೋಸ್ಕರ 90 ಭಾಗ ಸಾಕ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ರೇಂಜಿಯಿಂದ ಸಾಕ್ತಕ್ಕಂಥ 1 ಲಕ್ಷಕ್ಕೆ ನಾಯಿ ತಂದು 10 ಲಕ್ಷಕ್ಕೆ ನಾಯಿ ಮಾರ್ತಿಲ್ಲ ಅನ್ನೋರೊಬ್ಬರೇ, ಅವ್ರಿಗೆ ಪಬ್ಲಿಸಿಟಿ ಸಿಗ್ತದೆ, ಅವ್ರಿಗೆ ನ್ಯೂಸ್ ಅಲ್ಲಿ ದೊಡ್ಡ ಇದು ಮಾಡ್ತದೆ. ಅದೇ ನಮ್ದು 1 ಲಕ್ಷ ರೂಪಾಯಿ ಊರಿ ಸಾಕ್ತಾವ್ರ ಅಂದ್ರೆ ಅವ್ರು ಅಷ್ಟೇ, ಅವ್ನು ರೈತ. ಹಂಗೆ ರೈತ ಬೆಳೆದಿರ್ತಕ್ಕಂಥ ಬೆಳೆನೆ ತಿನ್ಬೇಕು, ಅವ್ನು ಎಷ್ಟೇ ಕೋಟಿ ಕಿನ್ಲಿ ಅವ್ನಿಗೆ ಅಂಕಿತವಾಗಿ ನಾವು ಆಗ್ಲಿ ಅಲ್ವಾ? ವಿಸರ್ಜನೆ ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ಇವತ್ತು ಅವರು ಊರಿಗಳ ಜೊತೆಗೆ ಅವರು ಇಲ್ಲಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಇವ್ರನ್ನ ಇವತ್ತು ನಾವು ಮಾತಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಬಂದಿದೀವಿ. ಸೊ ಇವ್ರನ್ನ ಮಾತಾಡ್ಸೋಣ, ನಮ್ಮ ಹಾಸನದ ಬಗ್ಗೆ, ನಮ್ಮ ಜನಗಳ ಬಗ್ಗೆ, ಮತ್ತೆ ಈ ಊರಿಗಳ ಬಗ್ಗೆ ಕೇಳೋಣ. ಬನ್ನಿ, ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋಣ. ಬನ್ನಿ. ಹಲೋ ಸರ್, ನಮಸ್ತೆ. ಹಾಸನಿಗೆ ಬಂದಿದ್ದೀರಾ ನೀವು ಸರ್ ಯಾವಾಗಲೂ? ಹಾಸನ ಅಂತಂದ್ರೆ ಇದೆಲ್ಲ ನಮ್ಗೆ, ಇದೆಲ್ಲ ನಮ್ಮ ಸ್ನೇಹಿತರು ಇಲ್ಲಿ ಹಾಸನ್ನು ಚಿಕ್ಕೇಗೌಡರು ಇರ್ಬೋದು, ಅಣ್ಣಪ್ಪನವ್ರು ಇರ್ಬೋದು, ಇಲ್ಲೆಲ್ಲ ನಾವು ಭಾಳ ಓರಿಗಳು ಕಾಲಿನಿಂದ ಕೊಟ್ಟಿದ್ದೀರಿ, ತಗೊಂಡಿದ್ದೀರಿ, ಇದೆಲ್ಲ ನಮ್ಗೆ ಹೊಸದೇನಲ್ಲ. ಇಲ್ಲಿ ಇದೇ ಚುಚ್ಚುನಕಟ್ಟೆ ಜಾತ್ರೆನಲ್ಲಿ ಅವರು ಜಾತ್ರೆ ಮಾಡಿದ್ರೆ ನಾವು ಬಂದು ಇಲ್ಲಿ ಉಳ್ಕೊಂಡು ನಮ್ಮ ಜಾತ್ರೆಗೆ ಬಂದು ಅವ್ರು ಉಳ್ಕೊಳೋದು ಇದೆಲ್ಲ ಒಂದು ಪ್ರೀತಿ. ಇಲ್ಲಿಂದ ಸ್ವಲ್ಪ ಮುಂದೆ ನಿಮ್ಮ ಕುಕುನ್ ಬೆಟ್ಟ ಏನೈತೆ, ಈ ಜಾತ್ರೆನೂ ಅಷ್ಟೇನೆ. ನಮ್ಮ ಹೂನಳ್ಳಿ ಚಂದ್ರಣ್ಣವ್ರು ಇರ್ಬೋದು, ಆಮೇಲೆ ಲಾಯರ್ ಇವ್ರು ಇರ್ಬೋದು, ಸತೀಶ್ ಅವ್ರು ಇರ್ಬೋದು, ಇವೆಲ್ಲ ನಾವು ಹೆಂಗೆ ಅಂತಂದ್ರೆ ಓರಿ ಕಟ್ಟೋರು ಈ ಹಳೆ ಬಾಂಧವ್ಯ ಏನೈತೆ ಅದೆಲ್ಲ ಇವತ್ತು ಕನೆಕ್ಟಿವಿಟಿ ಇರ್ತದೆ. ಆ ಓರಿ ಕಟ್ಲಿ ಬಿಡ್ಲಿ ಅದು ಇದಿರ್ತೈತಿ. ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ, ಇವತ್ತು ಊರಿನಲ್ಲಿ ಚಂದ್ರಣ್ಣ 100 ಜೊತೆ ಎತ್ ಕಟ್ತಾ ಇದ್ದೀವಿ, ಅರ್ಥ ಮಾಡ್ರಿ. 100 ಜೊತೆ ಎತ್ ಕಟ್ಟೋದನ್ನ ಸಾಧಾರಣ ವಿಚಾರ, ಅದು ಎಂಥದೇ ಇರ್ಬೋದು, ಒಂದು ಕರು ಇರ್ಬೋದು, ಇಲ್ಲ ದೊಡ್ಡ ಎತ್ ಇರ್ಬೋದು, ಆ ಥರ ಇವತ್ತು ಕಾಲಾಂತರಗಳಿಂದ ಅವರು ನೋಡಿ 2 ಜೊತೆ 3 ಜೊತೆಗೆ ಬಂದವ್ರೆ. ಈ ರೀತಿ ನಮ್ಮ ಹಳ್ಳಿ ಕಾರ್ದಾನ ಎಲ್ಲಿ ನಶಿಸಿ ಹೋಗ್ತೈತೆ, ಎಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಕಮ್ಮಿ ಆಗ್ತೈತೆ ಅಂದರೆ ರೈತಕ್ಕೆ ಅದ್ರ ಮೇಲೆ ಒಲವು ಕಮ್ಮಿ ಆಗ್ತೈತೆ, ಅದರಿಂದ ಕಮ್ಮಿ ಆಗ್ತೈತೆ ಬಿಟ್ಟರೆ. ಇವತ್ತು ನನಗೆ ಇವತ್ತು ನಮ್ಮ ಸ್ನೇಹಿತ ಬೇಕು ಅಂತಂದರೆ ಅವನೇನೇ ತಪ್ಪು ಮಾಡಿದ್ರು ನಾನು ಇಟ್ಕೊಂತೀನಿ, ಅವ್ನು ನನಗೆ ಬೇಡ ಅಂದರೆ ಅವ್ನು ಎಷ್ಟೇ ಒಳ್ಳೆದು ಮಾಡಿದ್ರು ಅವ್ನು ನನಗೆ ಬೇಡ, ಇದು ವಿಚಾರ. ಇವತ್ತು ಹಳ್ಳಿಕಾರ್ದನ ಹೆಂಗೆ ಮಾಡಿಬಿಟ್ರು ಅಂದರೆ ಸೀಮೆ ಹಸು ಕಂಪೇರ್ ಮಾಡಿ 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 ಸೀಮೆ ಹಸು ಒಂದಿನಕ್ಕೆ 1 ಲೀಟ್ರ್ ಹಾಲು ಕರೆದ್ರೆ ಅದ್ರ ಬೆಲೆ ಎಷ್ಟು? 50 ರೂಪಾಯಿ ಇಲ್ಲಿ ಲೀಟ್ರಿಗೆ ಕೊಡ್ರಿ, ಮಾತು ಕೇಳೋದ ಇಲ್ಲಿ 25 ಕೊಡ್ರಿ, 500 ರಿಂದ 600 ರೂಪಾಯಿ ದುಡಿಮೆ. ಅದೇ ನಮ್ಮ ನಾಟಿ ದನ ಆದ್ರೆ 200 ರೂಪಾಯಿ ಖರ್ಚು ನಮ್ಮದು. ಹಿಂಗೆ ಟ್ಯಾಲಿ ಮಾಡಿ 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 ಏನಂತಂದ್ರೆ ಇದು ಒಂದು ದೊಡ್ಡ ದಂಧೆ ಐತೆ ಆಕ್ಚುಲಿ. ಏನಂತಂದ್ರೆ ನಮ್ಮ ಇಂಡಿಯನ್ಸ್ನ ಹೊಡೆದಾಕ್ಬೇಕಂತಂದ್ರೆ ನಮ್ಮ ಕಲ್ಚರ್ನ ಹೊಡಿಬೇಕು ಫಸ್ಟು. ಕಲ್ಚರ್ ಅಂತಂದ್ರೆ ಏನಂದ್ರೆ ನಮ್ಮ ಹಿರಿಕರು ಮಾಡ್ಕೊಂಡು ಬಂದಿರತಕ್ಕಂಥ ಪದ್ಧತಿನ ಹೊಡೆದ್ರೆ ನಾವು ಚೆದರ್ತೀವಿ, ಅರ್ಥ ಮಾಡ್ರಿ. ನಮ್ಮ ತಂದೆ ಹೇಳ್ದ ಅಪ್ಪನಾಕಿ ದಾಲ್ದ ಮರ ಅಂತ ಕೆಲವ್ರು ಹೇಳ್ತಾರೆ, ಉರ್ಲಾಕೊಂತೀವಿ ಅಂತಾರೆ. ಅಪ್ಪನಾಕಿಲ್ ದಾಲ್ ಮರದಲ್ಲೇ ಇವತ್ತು ಬೆಳೀತಾ ಇರೋದು ಮಕ್ಕಳು, ಬೇರೆದ್ರಲ್ಲಿ ಬೆಳೀತಾ ಇಲ್ಲ, ಅರ್ಥ ಮಾಡ್ಕೊಳ್ರಿ, ಅದ್ರ ನೆರಳಲ್ಲೇ ಬೆಳೀತಾ ಇರೋದು. ಬಟ್ ಇದ್ರ ಈ ಕಾನ್ಸೆಪ್ಟ್ ಹೆಂಗ್ ಮಾಡಿದ್ರು ಅಂದ್ರೆ ಅದರಿಂದ ನಿಮ್ಗೆ ಏನು ಉಪಯೋಗ, ಅದನ್ನ ಬಿಸಾಕ್ರಿ ಅಂದ್ರೆ ಮರನ ಕಡೀರಿ, ಆಲದ ಮರ ನೀವು ಕಡ್ದ್ಬಿಟ್ಟು ಮಾರ್ಬಿಡಿ.